ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸೋ ಇವತ್ತು ನಾವು ಚಿತ್ರದುರ್ಗದಲ್ಲಿ ಒಂದು ಒಳ್ಳೆ ಟಿಫನ್ ಮಾಡಬೇಕು ಅನ್ಕೊಂಡ್ವಿ ಸೋ ಅವಾಗ ತುಂಬಾ ಜನ ಸಜೆಸ್ಟ್ ಮಾಡಿದ ಜಾಗ ಬಂದು ಶ್ರೀ ಲಕ್ಷ್ಮಿ ಭವನ ಟಿಫನ್ ರೂಮ್ ಅಂತ ಇದು ಚಿಕ್ಕಪೇಟೆನಲ್ಲಿ ಇದೆ ಸೋ ಇನ್ನು ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಸೋ ಆನೆ ಬಾಗಿಲು ಹತ್ರ ಇನ್ನು ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಲೊಕೇಶನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಬಿಟ್ರೆ ನೀವು ಡೈರೆಕ್ಟ್ ಆಗಿ ಬಂದ್ಬಿಡ್ತೀರಾ ಯಾರನ್ನು ಕೇಳೋದು ಏನು ಬೇಕಾಗೇ ಇಲ್ಲ ಸೋ ಇದು ಬಂದು ಸುಮಾರು 68 ವರ್ಷ ಹಳೆಯ ಹೋಟಲ್ ಸೊ ಒಳ್ಳೆ ಟಿಫನ್ ಕೊಡ್ತಾರೆ ಸೊ ಮುಂದೆ ಮುಂಚೆ ಅಲ್ಲಿ ಮುಂದೆ ಇತ್ತಂತ ಈಗ ಇಲ್ಲಿ ಬಂದುನೇ ಒಂದು 15 17 ವರ್ಷ ಆಗಿದೆ ಶನಿವಾರ ಭಾನುವಾರ ತುಂಬಾ ರಶ್ ಇರುತ್ತೆ ಸೊ ವೀಕ್ ಡೇಸ್ ಹೋಗಿ ಅಂತ ಜನ ಹೇಳಿದ್ರು ಅದಕ್ಕೋಸ್ಕರ ವೀಕ್ ಡೇ ಸೋಮವಾರನೇ ಬಂದಿದೀವಿ ಓಪನ್ ಆಗಿ ಅರ್ಧ ಅವರ್ ಆಗಿದೆ ಅಷ್ಟೇ ಬಂದ್ಬಿಡಿದೀವಿ ಒಳಗೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಟಲ್ ಬಗ್ಗೆ ತಿಳ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ ಸೊ ಹೋಟಲ್ ಅವರನ್ನ ಮಾತಾಡಿಸಿ ಹೋಟಲ್ ಬಗ್ಗೆ ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಭಟ್ ಅಂತ ಹೇಳಿ ಸರ್ ನಿಮ್ಮ ಹೆಸರು ಮುರುಳೀಧರ್ ಸರ್ ನಿಮ್ಮ ಹೋಟಲ್ ಬಗ್ಗೆ ತಿಳಿಸ್ಕೊಡಿ ಇದು ಯಾವಾಗ ಸ್ಟಾರ್ಟ್ ಆಯ್ತು ಇದರ ಹಿಸ್ಟ್ರಿ ಮತ್ತೆ ಇಲ್ಲಿ ಏನು ಸಿಗುತ್ತೆ ಮತ್ತೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಅಂತ ನಾವು ಇದು 54 1954ರಲ್ಲಿ ಸ್ಟಾರ್ಟ್ ಆಗಿರೋದು ಇದೀಗ ಈ ಬಿಲ್ಡಿಂಗ್ ಗೆ ಬಂದು 17 ವರ್ಷ ಆಯ್ತು ಒಂದು 50 ವರ್ಷ ಬೇರೆ ಬಿಲ್ಡಿಂಗ್ ನಲ್ಲಿ ಕಳೆದ್ವಿ ಇಲ್ಲಿ ಬಂದು ಟೋಟಲ್ 62 ವರ್ಷ ಬಹಳ ಜನ ಬರ್ತಾ ಇದ್ದಾರೆ ಎಲ್ಲ ಕಡೆನು ಐಟಂ ಮಾಡ ಐಟಂ ಮಾಡಿ ಕಡಿಮೆ ಆದ್ರೂ ಅದನ್ನ ಚೆನ್ನಾಗಿ ಮಾಡ್ತಾ ಇದೀವಿ ಹಾಗಾಗಿ ಜನ ಬರ್ತಾ ಇದ್ದಾರೆ ಅಷ್ಟೇ ನೀವು ಇಲ್ಲಿ ಏನು ನೋಡ್ಕೊಂತೀರಾ ಸರ್ ನಾನು ಈಗ ಹೋಟೆಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಇಲ್ಲಿ ನಾನು ಬಹಳ ವರ್ಷದಿಂದ ಇದೀನಿ ಎಷ್ಟು ವರ್ಷದಿಂದ ಸ್ಥಾಪನೆ ಮಾಡಿದ್ರೆ ಮಣ್ಣ ಅವರ ಕಸೆ ಬರ್ತಾರೆ ಪದ್ಮನಾಭರಾವ್ ಅಂತ ಹೇಳಿ ಅವರು ತಿರ್ಕೊಂಡು ಈಗ 16 17 ವರ್ಷ ಆಯ್ತು ಅನಂತರ ನಾವು ಅವರು ಮತ್ತೆ ಅವರ ಮಕ್ಕಳು ನಾವು ಒಟ್ಟು ಸೇರಿ ನಡೆಸ್ತಾ ಇದೀವಿ ಈಗ ಸರ್ ನೀವು ಇಲ್ಲಿ ಎಷ್ಟು ವರ್ಷ ಸರ್ ನಾನು 8 ವರ್ಷದಿಂದ ಇದೀನಿ ನಾನು ಇಲ್ಲಿ ಮೇನಿನ ಜವಾಬ್ದಾರಿ ಇಲ್ಲಿ ಎಂಎಲ್ಎಗಳು ಎಂಪಿಗಳು ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಿನಿಮಾ ನಟರು ಸೀರಿಯಲ್ ನಟರು ಬಹಳ ವಿಐಪಿ ಎಲ್ಲರೂ ಬರ್ತಾರೆ ಇಲ್ಲಿ ಬಹಳ ಇಷ್ಟಪಡ್ತಾರೆ ನಮ್ಮ ಹೋಟ್ಲು ತಿಂದಿದ್ರೆ ಬಹಳ ಅಮೋಘ ನಮಗೆ ಆಶ್ಚರ್ಯ ಇಷ್ಟು ಇಷ್ಟ ಚೆನ್ನಾಗಿದೆಯಾ ಅಂತ ಅಷ್ಟು ಅಮೋಘ ತಿಂತಾರೆ ಶನಿವಾರ ಭಾನುವಾರಂತೂ ಒಂದು 100 ಜನ ಬರ್ತಾರೆ ಅವರಿಗೆ ನಾವು ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಷ್ಟು ಅನ್ಲಿಮಿಟೆಡ್ ಜನ ಬರ್ತಾರೆ ಬಹಳ ಸಂತೋಷ ಪಡ್ತಾರೆ ಅದರಲ್ಲಿ ಬೆಂಗಳೂರು ಜನ ಅಂತೂ ನಮ್ಮ ಮೇನ್ ಕಸ್ಟಮರ್ ಮೇನ್ ಪ್ರಾಪಗಾಂಡ ಬಹಳ ಮೂವಿ ಇದೆ ಬಹಳ ಥ್ಯಾಂಕ್ಸ್ ನೀವು ಬಂದು ನಮಗೆ ಏನು ಮಾಡಿದ್ದಕ್ಕೆ ಮತ್ತೆ ಬರ್ತಾ ಇದ್ದೀವಿ ಖಂಡಿತ ಬರ್ತೀವಿ ಆಮೇಲೆ ಇಲ್ಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಯಾವುದು ಸರ್
ಅಂದ್ರೆ ನಾವು ಇಲ್ಲಿ ಮಾಡೋದನ್ನ ಬಾಳ ಕಡಿಮೆ ಇಡ್ಲಿ ವಡೆ ದೋಸೆ ಕೇಸರಿಬಾತ್ ಬಿಟ್ಟು ಬಿಟ್ರೆ ಮತ್ತೆ ಜಾಮೂನ್ ಇರುತ್ತೆ ಅದ್ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ ಮಾಡೋ ಐಟಂ ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಒಳ್ಳೆ ಮೆಟೀರಿಯಲ್ಸ್ ಹಾಕಿ ಚೆನ್ನಾಗಿ ಮಾಡ್ತಾ ಇದೀವಿ ಅಷ್ಟೇ ಕರ್ನಾಟಕದಲ್ಲಿ ನಮ್ಮ ಖಾಲಿ ದೋಸೆ ಖಂಡಿತ ಎಲ್ಲೂ ಸಿಗಲ್ಲ ನಾವು ಕೈಗೆ ಅಷ್ಟು ಜನ ಟೇಸ್ಟ್ ಪಡ್ತಾರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಕಾಮಿನಲ್ಲಿ 50 ರೂಪಾಯಿ ನೋಡಿದ್ರೆ ಅದು ಗೊತ್ತಾಯ್ತು ಅದು ಬ್ಯೂಟಿಫುಲ್ ಕಾಮಿನೋ ದಟ್ ದೋಸೆ ಓಕೆ ಬಹಳ ಚೆನ್ನಾಗಿದೆ ಓಕೆ ಆಮೇಲೆ ನಿಮ್ಮ ಹೋಟಲ್ ದು ಟೈಮಿಂಗ್ಸ್ ಎಲ್ಲ ಯಾವ ತರ ಎಷ್ಟು ಬೆಳಗ್ಗೆ 7 ರಿಂದ ರಾತ್ರಿ 8 ಗಂಟೆ ವರೆಗೆ ಹೌದು ಎಲ್ಲ ದಿನ ಇರುತ್ತಾ ಹಾ ಇಲ್ಲ ಮಧ್ಯಾಹ್ನ ಕ್ಲೋಸ್ ಮಾಡೋದಿಲ್ಲ ಇನ್ನೇ ಟೈಮ್ ಇರುತ್ತೆ ಬೆಳಗ್ಗೆ 7 ರಿಂದ ರಾತ್ರಿ 8 ಗಂಟೆ 2 ವರೆ 8 ಅಷ್ಟೇ 2 ವರೆ ನಂತರ 7 ಕ್ಕೆ ಬರೋದಿಲ್ಲ ಅಂತ 8 ಗಂಟೆ ವರೆಗೆ ನಾರ್ಮಲಾಗಿ ಇರ್ತೀವಿ ನಾವು 78 ಹಾ ರಜಾ ದಿನ ಅಂತ ಏನಾದರೂ ಇದೆ ಟ್ಯೂಸ್ಡೇ ಇರುತ್ತೆ 100% ಪ್ರತಿ ಮಂಗಳವಾರ ರಜಾ ಮಂಗಳವಾರ ಪ್ರತಿ ಮಂಗಳವಾರ ರಜಾ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಬೈ ಸರ್ ಸೊ ನಾವು ಇವಾಗ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಬಂದು ಸೆಲ್ಫ್ ಸರ್ವಿಸು ಅಲ್ಲೇ ಟೋಕನ್ ತೊಗೊಂಡು ಫುಡ್ ತೊಗೊಂಡು ಅಲ್ಲೇ ತಿನ್ನಬೇಕು ನಾವು ಮೇಲೆ ಬಂದಿದ್ವಿ ಇಲ್ಲಿ ಸರ್ವಿಸ್ ಇದೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಆರ್ಡರ್ ತರಿಸಿದ್ದೀವಿ ಒಂದು 3 ಡಿಶು ಸದ್ಯಕ್ಕೆ ತರಿಸಿದ್ದೀವಿ ಇಡ್ಲಿ ವಡೆ ಲಾಸ್ಟಲ್ಲಿ ತಿನ್ನೋಣ ಗರಿ ಗರಿ ಇರಬೇಕು ಇಡ್ಲಿ ವಡೆ ಅದಕ್ಕೋಸ್ಕರ ಸೊ ಫಸ್ಟು ಒಂದು ಗುಲಾಬ್ ಜಾಮೂನ್ ತರಿಸಿದ್ದೀವಿ ಆಮೇಲೆ ಇಲ್ಲಿನ ಫೇಮಸ್ಸು ಜಾಸ್ತಿ ಸೇಲ್ ಆಗೋದು ಅಂತ ಹೇಳಿದ್ರು ಸ್ಪೆಷಲ್ಲು ಖಾಲಿ ದೋಸೆ ಇದೆ ಆಮೇಲೆ ಪಕ್ಕದಲ್ಲಿ ಚೌ ಚೌ ಬಾತ್ ಕೂಡ ತರಿಸಿದ್ದೀವಿ ಸೊ ಇವಾಗ ಫಸ್ಟು ಗುಲಾಬ್ ಜಾಮೂನಿಂದ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ವೀಟ್ ತಿನ್ಬಿಡೋಣ ಆಮೇಲೆ ಖಾರ ಎಲ್ಲ ತಿಂದ್ಬಿಟ್ಟು ಲಾಸ್ಟಲ್ಲಿ ಕಾಫಿ ಟೀ ಕುಡಿಬೇಕು ಅವಾಗ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಕಟ್ಟಾಯಿತು ಗುಲಾಬ್ ಜಾಮೂನು ಅದ್ಭುತವಾಗಿದೆ ಫಸ್ಟು ನೀವು ಅಷ್ಟೇ ಬಂದಾಗ ಫಸ್ಟು ಗುಲಾಬ್ ಜಾಮೂನ್ ತೊಗೊಂಡು ತಿನ್ಬಿಡಿ ಆಮೇಲೆ ಖಾರಕ್ಕೆ ಇಡ್ಲಿನೋ ಅಥವಾ ಇಲ್ಲ ದೋಸೆನೋ ಆಮೇಲೆ ಜಂಪಾಗಿ ನಾರ್ಮಲಾಗೆ ಮನೇಲೆಲ್ಲ ಗುಲಾಬ್ ಜಾಮೂನ್ನ ಫುಲ್ಲು ಅಷ್ಟು ಫುಲ್ಲು ಮ್ಯಾಶ್ ಮಾಡಿಬಿಟ್ಟು ಹಂಗೆ ತಿನ್ನೋದು ಬಟ್ ಇಲ್ಲಿ ಹಿಂಗೆ ಫುಲ್ ಡೀಸೆಂಟಾಗಿ ತಿಂತಾಯಿದ್ವಿ ಸಾಕಾಗಿದೆ ಆ ಸಿಹಿ ಕೂಡ ಕರೆಕ್ಟಾಗಿದೆ ತುಂಬ ಸಿಹಿನೂ ಇಲ್ಲ ಈ ಥರ ಇದ್ದರೆ ಗುಲಾಬ್ ಜಾಮೂನು ಗುಳುಮ್ 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 ಅಂತ ಒಂದು 4-5 ಹೋಗ್ಬಿಡುತ್ತೆ ಒಳಗಡೆ ಅದ್ಭುತ ಈಗ ನೆಕ್ಸ್ಟು ನೆಕ್ಸ್ಟು ಚೌಚೌಬಾತ್ ಹೋಗೋಣ ಅಂದ್ಕೊಂಡೆ ಬಟ್ ದೋಸೆ ಸೂಪರ್ ಆಗಿದೆ ಆರೋಗ್ಯ ಮುಂಚೆ ತಿಂದ್ಬಿಡ್ಬೇಕು ಅಂತ ಫಸ್ಟು ಖಾಲಿ ದೋಸೆನ ತಿಂದ್ಬಿಡೋಣ ಇದರಲ್ಲಿ ಏನು ಅಂದರೆ ಇದರಲ್ಲಿ ಪ್ಲೇಟಲ್ಲಿ 2 ದೋಸೆ ಬರುತ್ತೆ ದಪ್ಪವಾದ ದೋಸೆ ತಿಕ್ಕಾಗಿದೆ ಸೊ ಇದಕ್ಕೆ ಚಟ್ನಿ ಕೊಡ್ತಾರೆ ಆಮೇಲೆ ಸಪ್ರೇಟಾಗಿ ನೀವು ಬೇಕಾದರೆ ಎಕ್ಸ್ಟ್ರಾ ಪೇ ಮಾಡಿ ಪಲ್ಯ ಮತ್ತು ತುಪ್ಪನ ಸಪ್ರೇಟಾಗಿ ತೊಗೊಬೋದು ಸೊ ಇದು ಕಾನ್ಸೆಪ್ಟ್ ಮುಂಚೆಯಿಂದ ಇದೆ ಖಾಲಿ ದೋಸೆ ಅಂದರೆ ಏನೂ ಹಾಕಲ್ಲ ಎಣ್ಣೆ ಇಲ್ಲ ಏನೂ ಇರಲ್ಲ ಅದರಲ್ಲಿ ಹಿಟ್ಟನ್ನ ಹೆಂಚು ಮೇಲೆ ಹಾಕ್ಬಿಟ್ಟು ಕೊಡ್ತಾರೆ ಸೊ ನಾವು ತುಪ್ಪ ತರಿಸ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಓ ಇನ್ನು ಸ್ವಲ್ಪ ಆಮೇಲೆ ಬೇಕು ಇನ್ನೊಂದು ದೋಸೆ ಸಖತ್ತು ಮೃದುವಾಗಿದೆ ಮಾತ್ರ ಮುರಿಯೋದಕ್ಕೆ ಸಖತ್ ಇಷ್ಟ ಆಯ್ತು ಅವರಿಗೆ ಲೈಟ ಮೇಲ್ಗಡೆ ಆ ಗೋಲ್ಡನ್ ಬ್ರೌನ್ ಕಲರ್ ಟೆಕ್ಸ್ಚರು ಸ್ಪಾಂಜ್ ಸ್ಪಾಂಜಿ ಹಾಗೆ ಪ್ರೆಸ್ ಮಾಡಿದ್ರೆ ಸೂಪರ್ ಆಗಿದೆ ಹೋಲ್ಸು ನೀಟಾಗಿ ಕಾಣಿಸುತ್ತೆ ಈ ಕಡೆಯಿಂದ ಆ ಕಡೆ ಅದ್ಭುತ ಜರ ನೀಟಾಗಿ ಚಟ್ನಿಗೆ ಫುಲ್ಲು ಡಿಪ್ ಮಾಡಿಬಿಟ್ಟು ಫುಲ್ಲು ಆ ಗಟ್ಟಿ ಚಟ್ನಿ ಓಹೋ ಕಾಯಿ ಚಟ್ನಿ ಲೈಟ ಖಾರ ಬರುತ್ತೆ ಅಲ್ಟಿಮೇಟು ಇದರಲ್ಲಿ ನೀವು ತುಪ್ಪ ಹಾಕೋಣ ಅವಶ್ಯಕತೆನೇ ಇಲ್ಲ ಹಂಗೆ ಚೆನ್ನಾಗಿರುತ್ತೆ ನಾವು ಸರ್ ಇರಲಿ ಆ ತುಪ್ಪದ ಘಮ ಲೈಟಾಗಿ ಬರಲಿ ಅಂತ ಹಾಕ್ಕೊಂಡ್ವಿ ಸೊ ಲೋಕಲ್ಸ್ ಎಲ್ಲ ಜಾಸ್ತಿ ಬಂದು ಬಂದು ಪಾರ್ಸಲ್ ತೊಗೊಂಡೋಗ್ತಾ ಇರ್ತಾರೆ ತುಂಬ ರಶ್ ಇರುತ್ತೆ ವೀಕೆಂಡ್ಸಲ್ಲಿ ಸೊ ನಾವು ಸೋಮವಾರ ಬಂದಿದ್ದೀವಿ ಸೊ ಬೆಳಗ್ಗೆ ಅದನ್ನು ಓಪನ್ ಆಗಿ ಅರ್ಧ ಅವರ್ಗೆ ಓಡ್ಬಂದ್ಬಿಟ್ಟಿದ್ದೀವಿ ಸೊ ಖಾಲಿ ಇದ್ದಾಗೆ ಮಾಡ್ಕೊಡೋಗ್ಬಿಡೋಣ ಅಂತ ಯಾಕಂದರೆ ಖಾಲಿ ಇದ್ದಾಗೆ ನಮಗೆ ಒಳ್ಳೆಯದು ಸ್ವಲ್ಪ ಸೌಂಡ್ ಕಮ್ಮಿ ಇರುತ್ತೆ ನೀಟಾಗಿ ನಿಮಗೆ ಮಾತಾಡೋದೆಲ್ಲ ಕೇಳಿಸುತ್ತೆ ಸೊ ಸಖತ್ತಾದ ಸೂಪರಾದ ಒಂದು ಖಾಲಿ ದೋಸೆ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಇದು ಸಪ್ರೇಟಾಗಿ ತರಿಸ್ಕೊಂಡಿರೋದು ಅದರಲ್ಲೂ ಟೇಸ್ಟ್ ಮಾಡೋಣ ಆಲೂಗಡ್ಡೆ ಪಲ್ಯಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಮೈಲ್ಡಾಗಿ ಸೂಪರ್ ಆಗಿದೆ ಲೈಟಾಗಿ ಆ ಒಗ್ಗರಣೆ ಸಾಸಿವೆ ಒಗ್ಗರಣೆ ಕೊಟ್ಟಿರೋದು ಆ ಟೇಸ್ಟ್ ಗೊತ್ತಾಗುತ್ತೆ ಚೆನ್ನಾಗಿದೆ ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಇಲ್ಲಿ ಮಸಾಲೆ ದೋಸೆನೂ ಸಿಗುತ್ತೆ
ಮಸಾಲ ದೋಸೆ ಅಂದ್ರೆ ಕೆಂಪು ಮಸಾಲಾ ಹಚ್ಚಲ್ಲ ಇಲ್ಲಿ ಈ ಪಲ್ಯನೇ ಹಾಕಿ ರೋಸ್ಟ್ ಮಾಡಿ ಫುಲ್ ದೋಸೆನ ಕೊಡ್ತಾರೆ ಅದನ್ನು ಟ್ರೈ ಮಾಡಬಹುದು ಬಟ್ ಜಾಸ್ತಿ ಸೇಲ್ ಆಗೋದು ಖಾಲಿ ದೋಸೆ ಈಗ ನೆಕ್ಸ್ಟ್ ಆಕಡೆ ಚೋಚೋಬಾತ್ ಗೆ ಜಂಪ್ ನೆಕ್ಸ್ಟ್ ಚೋಚೋಬಾತ್ ಹೋಗೋಣ ಫಸ್ಟ್ ಚೋಚೋಬಾತ್ ಅಲ್ಲಿ ಫಸ್ಟ್ ಕೇಸರಿ ಬಾತ್ ನ ಟ್ರೈ ಮಾಡೋಣ ಸೂಪರ್ ಒಣ ದ್ರಾಕ್ಷಿ ಎಲ್ಲ ಸಿಗ್ತಾ ಇರುತ್ತೆ ಆ ಸಿಗ್ದಾಗ ಹಂಗೆ ಬಾಯಲ್ಲಿ ಅದು ಸ್ಪ್ರೆಡ್ ಆಗುತ್ತೆ ಅದರ ಸ್ವೀಟ್ನೆಸ್ ಸ್ವಲ್ಪ ಇದರಲ್ಲೂ ಅಷ್ಟೇ ಸಿಹಿ ಆ ಜಾಮೂನಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಕರೆಕ್ಟಾಗಿದೆ ತುಂಬ ಸಿಹಿ ಇಲ್ಲ ತುಂಬ ಸಿಹಿ ಇದ್ದರೆ ತುಂಬ ಜನ ತಿನ್ನಲ್ಲ ಕರೆಕ್ಟಾಗಿ ಕೊಡಬೇಕು ಇದು ಪರ್ಫೆಕ್ಟಾಗಿದೆ ಮರಳು ಮರಳಾಗಿದೆ ಹಂಗೆ ಇಟ್ಟಿದ ತಕ್ಷಣ ಆ ಬಾಯಲ್ಲಿ ಅದು ಹಂಗೆ ಕರಗೋಗುತ್ತೆ ಪ್ಲಸ್ ಹಂಗೆ ಆ ತುಪ್ಪದ ಘಮ ಅಲ್ಟಿಮೇಟ್ ಖಾರ ಬಾತ್ ಅಥವಾ ಉಪ್ಪಿಟ್ಟು ಮಸಾಲ ಉಪ್ಪಿಟ್ಟು ಆ ಕಾಯಿ ತುರಿ ಎಲ್ಲ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಈರುಳ್ಳಿ ಸಿಗ್ತಾಗ ಕರುಮ್ 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 ಅಂತ ಇರುತ್ತೆ ಬೇಳೆಗಳೆಲ್ಲ ಕಟುಮ್ ಕಟುಮ್ ಅಂತ ಇರುತ್ತೆ ಆಮೇಲೆ ಟೊಮೆಟೊ ಸಿಗ್ತಾಗ ಅದು ಸ್ವಲ್ಪ ಲೈಟಾಗಿ ಆ ಹುಳಿ ಅಂಶದ್ದು ಒಂದು ಕಿಕ್ಕು ಆಮೇಲೆ ಕೊಬ್ಬರಿ ಸಿಗ್ತಾನೆ ಇರುತ್ತೆ ಕರ್ಬೇವಿನ ಸೊಪ್ಪಿನ ಘಮ ಲೈಟಾಗಿ ಬರುತ್ತೆ ಸೂಪರ್ ಉಪ್ಪಿಟ್ಟು ಅದಕ್ಕೆ ಚಟ್ನಿ ಕೊಟ್ಟಿರ್ತಾರೆ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ತಿನ್ಬೋದು ಎಕ್ಸ್ಟ್ರಾ ಸ್ಪೈಸಿ ಬೇಕು ನಿಮಗೆ ಅಂದರೆ ಇವಾಗ ನೆಮ್ಮದಿಯಾಗೆ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಬಿಸಿ ಬಿಸಿ ಇಡ್ಲಿ ವಡೆ ತಿನ್ಬಿಟ್ಟು ವಿಡಿಯೋ ಮುಗಿಸ್ಬಿಡೋಣ ಸೊ ಇಡ್ಲಿ ವಡೆ ಕೂಡ ತರಿಸಿದ್ವಿ ತುಂಬ ಆಗೋಯಿತು ಅದಕ್ಕೋಸ್ಕರ ಸಿಂಗಲ್ ಇಡ್ಲಿ ವಡೆ ತರಿಸಿದ್ದೀವಿ ಸೊ ನೀವು ನಾರ್ಮಲ್ ಪ್ಲೇಟ್ಗೆ ಡಬಲ್ ಇಡ್ಲಿ ಬರುತ್ತೆ ಸೊ ಫಸ್ಟು ಇಡ್ಲಿ ಟ್ರೈ ಮಾಡ್ಬಿಡೋಣ ಆಹಾ ಸುಮ್ಮನೆ ಹಿಂಗೆ ಇಟ್ಟಿದ ತಕ್ಷಣ ಗ್ರಾವಿಟಿ ಫೋರ್ಸ್ಗೆ ಕಟ್ ಆಗೋಯಿತು ಫಸ್ಟು ಸಾಂಬಾರಲ್ಲಿ ಟ್ರೈ ಮಾಡೋಣ ಹುಳಿ ಹುಳಿಯಾದ ಸಾಂಬಾರು ಸಾಲ ಇದೆ ಟೊಮೆಟೊ ಹುಳಿ ಆ ಈರುಳ್ಳಿ ಎಲ್ಲ ಹಾಕಿರ್ತಾರೆ ಇದರಲ್ಲಿ ಆ ಸ್ವೀಟು ಹಾಕಲ್ಲ ಒಂದು ಅಲ್ಲೆಲ್ಲ ಒಂದೊಂದು ಕಡೆ ಒಂದು ಹೋಟ್ಲಲ್ಲಿ ಇದು ಬೆಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ಸ್ವೀಟಿಷ್ಟ ಆಗಿರುತ್ತೆ ಆ ಥರ ಇದ್ರೂ ಚೆನ್ನಾಗಿರುತ್ತೆ ಬಟ್ ಇದು ಇಲ್ಲಿ ಆ ಸ್ವೀಟ್ನೆಸ್ ಇರೋಲ್ಲ ಸ್ವೀಟ್ ಹಾಕಲ್ಲ ಆಮೇಲೆ ಇದಕ್ಕೆ ಚಟ್ನಿ ಕೂಡ ಕೊಟ್ಟಿರ್ತಾರೆ ಸೇಮ್ ಅದೇ ಚಟ್ನಿ ಕಾಯಿ ಚಟ್ನಿ ಆಹಾ ಇವ್ರದ್ದು ಚಟ್ನಿ ಸಖತ್ ಇಷ್ಟ ಆಗೋಯಿತು ಆಮೇಲೆ ಇವಾಗ ಸಖತ್ ಕ್ರಿಸ್ಪಿ ಆದ ವಡೆ ಆಹಾ ಓಹೋ ಇದನ್ನು ಅದಕ್ಕೆ ಲಾಸ್ಟಲ್ಲಿ ತರಿಸ್ಕೊಂಡಿದ್ದು ಹಿಂಗೆ ತಿನ್ನಬೇಕು ಗರಿ ಗರಿಯಾಗಿ ಫಸ್ಟೇ ತರಿಸ್ಕೊಂಡು ಇಟ್ಕೊಂಬಿಟ್ರೆ ಫುಲ್ಲು ಇದಾಗ್ಬಿಡುತ್ತೆ ಮೆತ್ಕಾಗ್ಬಿಡುತ್ತೆ ಚಟ್ನಿಲೇ ತಿನ್ನೋಣ ಫಸ್ಟು ಹಂಗೆ ಚಟ್ನಿ ಮಾತ್ರ ಸಖತ್ ಕಿಕ್ ಕೊಡ್ತಾ ಇದೆ ಖಾರ ಖಾರವಾಗಿ ಅದಕ್ಕೆ ಚೆನ್ನಾಗಿ ಚಟ್ನಿಲಿ ಹಚ್ಬಿಟ್ಟು ವಾವ್ ಲೈಟಾಗಿ ಸಾಂಬಾರು ಎತ್ಕೊಂಡು ಸುಖ ಇದಂತೂ ಫುಲ್ಲು ಕ್ರಿಸ್ಪಿ ಎಷ್ಟು ವಡೆ ಆ ಕರಿ ಕರುಮ್ ಕರುಮ್ ಅಂತ ಹೇಳ್ತದೆ ಗರಿ ಗರಿಯಾಗಿದೆ ಮೇಲ್ಗಡೆ ಫುಲ್ಲು ಒಂದಿಷ್ಟು ದಪ್ಪ ಲೇಯರ್ ಗರಿ ಗರಿಯಾಗಿದೆ ಒಳಗಡೆ ಆ ಮೆತ್ತಗೆ ಸಾಕಾಗಿದೆ ಆ ಮೆಣಸು ಕಾಳು ಸಿಗುತ್ತೆ ಮತ್ತು ಮಧ್ಯೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಪೀಸು ಮೆಣಸಿನ್ಕಾಯಿ ಅಲ್ಟಿಮೇಟ್ ಮಾತ್ರ ಮಸ್ಟ್ ಟ್ರೈ ಇಡ್ಲಿ ವಡೆ ಸಿಂಗಲ್ ಇಡ್ಲಿ ಸಿಂಗಲ್ ವಡೆ ತೊಗೊಂಡು ಫಸ್ಟ್ ಬಂದಿದ್ದ ತಕ್ಷಣ ತಿನ್ಬಿಟ್ಟು ಆಮೇಲೆ ಆ ಖಾಲಿ ದೋಸೆ ತೊಗೊಂಡು ಅದು ತಿನ್ಬಿಟ್ಟು ಆಮೇಲೆ ಚೌಚೌಬಾತ್ಗೆ ಹೋಗಿ ಆಮೇಲೆ ಹೊಟ್ಟೆ ತುಂಬ ಹೋಗುತ್ತೆ ಆಮೇಲೆ ಸಖತ್ ಇಷ್ಟಪಡ್ತೀರಾ ಇದನ್ನು ಮಾತ್ರ ವೆಯ್ಟ್ ಮಾಡಿಸ್ಬಾರ್ದು ಟೇಬಲ್ ಬಂದಿದ್ದ ತಕ್ಷಣ ಗಬಗಬ ಅಂತ ತಿನ್ಬಿಡ್ಬೇಕು ಕ್ರಿಸ್ಪಿನೆಸ್ ಹೋಗೋಕ್ಕೆ ಬಿಡಬಾರ್ದು ಅಲ್ಟಿಮೇಟು ಖಾಲಿ ಮಾಡ್ಬಿಟ್ಟು ನೀಟಾಗಿ ಅರ್ಶನು ಇನ್ನೂ ಟಿಫನ್ ಮಾಡಬೇಕು ಎಲ್ಲ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನನ್ನಂತರ ಫೈನಲಾಗಿ ಒಂದು ಒಳ್ಳೆ ಟಿಫನ್ ಮಾಡಿದ್ಮೇಲೆ ಒಂದು ಒಳ್ಳೆ ಕಾಫಿ ಕುಡಿಬೇಕು ಒಂದು ಸ್ಟ್ರಾಂಗ್ ಕಾಫಿ ಸಖತ್ತಾಗಿದೆ ಈ ಹೋಟೆಲ್ಸ್ಗೆಲ್ಲ ಬಂದಾಗ ಯಾವತ್ತೂ ಕಾಫಿ ಕುಡೀರಿ ಸಖತ್ತಾಗಿರುತ್ತೆ ಕಾಫಿ ಎಲ್ಲ ಫಿಲ್ಟರ್ ಕಾಫಿ ಎಲ್ಲನೂ ಆಮೇಲೆ ಅಲ್ಲಿ ಬೇಕ್ರಿ ಕಾಂಡಿಮೆಂಟ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಬೇಕಾದ್ರೆ ಟೀ ಕುಡಿಬೋದು ಬಟ್ ಹೋಟೆಲ್ಸ್ಗೆಲ್ಲ ಬಂದಾಗ ಈ ಥರ ಬ್ರೇಕ್ಫಾಸ್ಟ್ ಮಾಡಿದಾಗ ಕಾಫಿನೇ ಕುಡಿಬೇಕು ಅದೇ ಮಜಾ ಇಲ್ಲಿ ಕಾಫಿನೇ ಫೇಮಸ್ಸು ಅದಕ್ಕೆ ಒಳ್ಳೆ ಸ್ಟ್ರಾಂಗ್ ಆದ ಕಾಫಿ ಸೂಪರು ನಿದ್ದೆ ಇದೆ ಬೇಗ ಇದ್ದಿದ್ವಲ್ಲ ಸ್ವಲ್ಪ ನಿದ್ದೆ ಖಂಡಿತ ಓಟ ಬಿಡುತ್ತೆ ಹಂಗೆ
सो फाइनल बंदा नावेन तस्क्री अद्वन तस्को तीनबू एला फैमिली जो बंदा इलाबरबरे बंदा यदा सेलेक्टेड यदा तीनबूद खाली दोसे मात्र अद्भुत अद्कि एणेनू हाकल हे को बेरे सप्रेटे पेमी इन तुपान तकबूद चिख चिखली चिख क्वांटिटी तुप को अब सप्रेट चार्ज आगते मत पलू अस्टे सप्रेटा तक का खाली दोस के बरी चटनी को अद्दे मजा पड़ते मसाल दोसे तोर फील अब फुल दोसे मात्र फुल फ्लफी फ्लफी आगे आ साफ्टे अद्भुत मात्र तुप मेलगढ़ दोसे हाकद्रे अदे के दोसेगू आगती आर हों से सूपर आगे अदादे खार बात मत केसरी बात कूड़ा अस्टे सूपर आगे केसरी बात नन के सखत इश आटा कर कुड़ती बैल गिटी तक मरल मरल आमले इे मसाल उपिटो अदे मध्य मध्य अब लईटे टमेटो सिद्धा हूली अंश अब सूपर वेलू बेस्ट कांबिनेशन बंदू चटनी अल्टिमेट चटनी मात्र एक्स्ट्रा वो स्पैसीनेस पंच को आमले वडे इडली वडे लास्ट तस्कोंडी आ वडेना बिसी बिसी तिन्बेकु अंत अदंतू क्रिस्पी एष्टु वडे करुम करुम अंतित्तु अष्टु गरी गरी आगित्तु मात्र अदक्के अदन्न लास्ट तस्कोंडिद्दु नीवु अष्टे तस्कोंड्रे अदन्न फर्स्टे तस्कोंडु तिन्बिडु वेट मार्स्बारदु टेबल मेले अष्टे अदादमेले गुलाब जामून अदू अस्टे फस्टे तीनवी अदू अस्टे सकदायितु आ स्वीट इदरल्ली केसरी बातल्लू अष्टे गुलाब जामून अष्टे स्वीट पर्फेक्ट आगित्तु मीडियम आगे ಜಾಸ್ತಿ ಅತಿಯಾದ ಸ್ವೀಟು ಇಲ್ಲ ಫುಲ್ಲು ಸ್ವೀಟೇ ಇಲ್ದಿರಲ್ಲ ಮಧ್ಯದಲ್ಲಿತ್ತು ನಮ್ಮಂಥವ್ರಿಗೆ ನಮಗೆ ಸ್ವೀಟು ಈ ಥರ ಇಷ್ಟಪಡೋರಿಗೆ ಬೇಜಾನು ಇಷ್ಟ ಆಗುತ್ತೆ ಒಂದು ಎರಡು ಮೂರು ಪ್ಲೇಟ್ ಎಕ್ಸ್ಟ್ರಾ ತಿನ್ಬಿಡ್ತೀವಿ ಸೊ ಮಸ್ಟ್ ವಿಸಿಟ್ ಪ್ಲೇಸು ಎಕ್ಸಾಕ್ಟ್ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಇಲ್ಲಿ ಮುಂದೆ ಬಂದುಬಿಡ್ತೀರಾ ನೀವು ಸೊ ಟೂ ವೀಲರ್ ಪಾರ್ಕಿಂಗ್ ಬೇಜಾನಿದೆ ಕಾರ್ಗಳು ಬಂದರೆ ಸ್ವಲ್ಪ ನೋಡಿಕೊಂಡು ಪಾರ್ಕ್ ಮಾಡಬೇಕು ವೀಕೆಂಡ್ಸ್ ಅಂತೂ ಜ್ಯಾಮ್ ಪ್ಯಾಕ್ ಆಗಿರುತ್ತೆ ಎಲ್ಲಾದರೂ ದೂರ ನಿಲ್ಲಿಸ್ಬಿಟ್ಟು ಆಟೋ ಮಾಡ್ಕೊಂಬಂದರೆ ಇನ್ನೂ ಬೆಸ್ಟು ನಾನು ಹೇಳೋದು ನಾವು ವೀಕ್ ಡೇ ಬಂದಿದ್ದೀವಿ ಸೊ ಅದು ಸ್ವಲ್ಪ ರಶ್ ಕಮ್ಮಿ ಸಂಡೇ ಸಾಟರ್ಡೇ ತುಂಬಿರುತ್ತೆ ಯಾಕಂದರೆ ಟೂರಿಸ್ಟ್ ಸ್ಪಾಟಲ್ಲೋ ಅದಕ್ಕೋಸ್ಕರ ಸೊ ಬನ್ನಿ ಒಂದ್ಸಲ ಇಷ್ಟ ಆಗುತ್ತೆ ಟ್ರೈ ಮಾಡಿ ಆಮೇಲೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಲೋಕಲ್ಸು ನೀವು ಯಾರಾದರೂ ನೋಡ್ತಿದ್ರೆ ನಿಮಗೆ ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ತಿಂತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಈ ವಿಡಿಯೋನ ನೋಡಿದವರೆಲ್ಲ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಸ್ಕಾರ